ದೃಷ್ಟಿ ಬಂಟು ನನಗ್ ಸಾಯ ಬೇಕಾದ್ರೆ ಇಲ್ಲ ಚೆನ್ನಪ್ಪ, ನಾವು ಪ್ರಪಂಚ ನೋಡಿದೀವಿ, ಬೇಕಾದ್ರೆ ಹೋರಾಟ. ಆದ್ರೆ ನಮ್ಮ ಮಗ ರಾಜ ನಮ್ಮ ಕುಸುತ್ತಷ್ಟೇ ಪ್ರಪಂಚ ನಿಲ್ದರೆ ನೋಡಿದಾರೆ. ಒಂದ್ ಕಲಿ ಕೊಡ್ಬೇಕು ನಾವು. ಮದ್ವೆ ಮಾಡಿಕೊಟ್ರು ಬಲಿ ಕೊಟ್ಟಂಗೆ ಅಲ್ವಾ? ಇಲ್ಲ, ನಾನ್ ಮಾತ್ರ ಈ ಮದ್ವೆಗೆ ಒಪ್ಪೋದಿಲ್ಲ. ಮದ್ವೆ ಅನ್ನೋದು ನನ್ನ ಜೀವನದಲ್ಲಿ ಮುಗ್ದೋದ ಅಧ್ಯಾಯ ಅಕ್ಕ. ನನ್ನ ಮದ್ವೆ ವಿಷಯ ಬಂದಾಗ್ಲೆಲ್ಲ ನಿನ್ ಕಣ್ಣೀರ್ ಹಾಕ್ತೀಯ. ನಾನ್ ಮದ್ವೆ ಆಗೋದ್ರಿಂದ ನಿನ್ ಕಣ್ಣೀರ್ ಹಾಕಲ್ಲ ಅಂದ್ರೆ, ನಾನ್ ಮದ್ವೆ ಆಗೋದ್ರಿಂದ ನಿನ್ ಖುಷಿಯಾಗಿರ್ತೀಯ ಅಂದ್ರೆ, ನಾನ್ ಮದ್ವೆ ಆಗ್ತೀನಿ ಅಕ್ಕ. ಮಾದೇವ, ನಮ್ಗೆ ಈ ಊರ್ ಸಹವಾಸನೆ ಬೇಡ, ಎಲ್ಲರೂ ಹೊಟ್ಟೋಗೋಣ, ದೂರ ಹೊಟ್ಟೋಗೋಣ. ಮಾದೇವ, ಎಲ್ಲಿ ಅಂತ ಹೋಗ್ತೀಯ ಚೆನ್ನಮ್ಮ? ಇದ್ರಿಷ್ಟನ್ನ ಪಾತಾಡ್ದಲ್ಲ ಅನಿಸ್ಬಿಟ್ರು, ಹುಡುಕ್ಸ್ತಾನೆ ಅವನು, ಸಾಮಾನ್ಯ ಮನುಷ್ಯ ಅಲ್ಲ. ಎಲ್ಲೂ ಹೋದ್ರು ನಮ್ಮನ್ನ ಬಿಡ, ನಮ್ಮ ಪಚ್ಚವಾಗಕ್ಕ ಆಗಲ್ಲ ಚೆನ್ನಮ್ಮ. ನಿನ್ ನೋವು, ನಿನ್ ಕಣ್ಣೀರು ನಾನ್ ಮದ್ವೆ ಆಗೋದ್ರಿಂದ ನಿಲ್ಲತ್ತೆ ಅನ್ನೋದಾದ್ರೆ ನಾನ್ ಮದ್ವೆ ಆಗ್ತೀನಿ. ಒಂದೇ ಒಂದ್ ಪ್ರಯತ್ನ ಮಾಡೋಣವಾ? ಬೇಡ ಅವ್ವ, ನಾನು ಅವ್ರನ್ನ ಮದ್ವೆ ಆಗ್ತೀನಿ. ನನ್ ಬಂಗಾರ ಗಿಡಿನ ಸಾಕಿ ಗಿಡಿಗನ ಕೈಲಿ ಕೊಟ್ಟಾಗೋಯ್ತು. ಅಳ್ಬೇಡ ಸುಮ್ನಿರು ಚೆನ್ನಮ್ಮಕ್ಕ. ಆ ದೇವ್ರ ಹೀಗೆ ಆಗ್ಬೇಕು ಅಂತ ಬರ್ತಿದ್ರೆ ಯಾರ್ ತಪ್ಸಕಾಗತ್ತೆ ಹೇಳು? ಆ ತಾಯಿ ಹಾಸನಂಬೆ ನನ್ ಮಗಳ ಹಣೆಯಲ್ಲಿ ಆ ಪಾಪಿ ಹೆಸರುನ ಬರ್ತಿಲ್ಲ. ಎಲ್ಲ ತಾಯಂದ್ರಿಗೂ ತಮ್ ಮಕ್ಳ ಮದ್ವೆನ ಸಂಭ್ರಮದಿಂದ ಮಾಡ್ಬೇಕು ಅನ್ಸ್ತಾ ಇರುತ್ತೆ. ಸುಖ ದುಃಖ ಸಂತೋಷ ಎಲ್ಲ ಇರುತ್ತೆ. ಆದ್ರೆ ನನ್ ಪರಿಸ್ಥಿತಿ ನೋಡು, ಗೊತ್ತಿದ್ದು ಗೊತ್ತಿದ್ದು ನನ್ ಮಗಳನ್ನ ಹಾಳ ಬಾವಿಟ್ಟು ಅಳ್ತಾ ಇದ್ದೀನಿ. ತಾಯಿ ಹಾಸನಂಬೆ ನನ್ನ ಮಗಳನ್ನ ಹೇಗಮ್ಮ ಕಾಪಾಡ್ಕೊಳ್ಳಿ? ನೋಡು, ನೀನ್ ಬೇಗ ರೆಡಿ ಆಗ್ಬಿಟ್ ಬಾ. ಇಲ್ಲ ಗೊತ್ತಲ್ಲ, ಪೊಲೀಸಪ್ಪ ಸುಮ್ನಿರಲ್ಲ. ದೃಷ್ಟಿ, ನನ್ ಮಾತ್ ಕೇಳು ಕಂದ, ಇದಕ್ಕೆಲ್ಲ ಒಪ್ಕೋಬೇಡ್ವೆ. ಏನಾದ್ರು ನಾವ್ ಧೈರ್ಯವಾಗಿ ಎದುರಿಸೋಣ, ಏನೋ ಮಾಡ ಕಣೆ. ನನ್ ಜೀವ ಕೊಟ್ಟು ನಿನ್ ಕಾಪಾಡ್ಕೊತೀನಿ ಕಣೆ. ಅಮ್ಮ, ನನ್ ಜೀವನಕ್ಕಿಂತ ನಿಮ್ಮೆಲ್ಲರೂ ಜೀವ ಮುಖ್ಯ.
ದೃಷ್ಟಿ, ನಾ ಹೇಳ್ದಷ್ಟು ಕೇಳು, ಬಾ ನನ್ ಜೊತೆ. ಚನ್ನಿ, ಏನ್ ಮಾಡ್ತೀನಿ? ಮಾದೇವ, ನಿಜ? ಆ ಪೊಲೀಸ್ ಬಂದು ತಕ್ಷಣ ಹೇಳ್ಬಿಡು. ಸರಿನಾ? ಏಯ್ ಬಳ್ಳಾರಿ ಬಾಚಾ, ನಾನ್ ಕಿಂಡಲ್ ಮಾಡಿದ್ದೆ ಅರ್ಥ ಆಗಿಲ್ವಲ್ಲ ನಿನಗೆ? ಇಷ್ಟ್ರ ಮೇಲೂ ನಾ ಸ್ಟಾಕ್ ಕಲಿತೀನಿ ಅಂತ ಕಾಯ್ಕೊಂಡ್ ಕೂತಿದ್ಯಾ? ನೀನ್ ದತ್ತಾನಾ ದಡ್ಡಾನ? ನೀನ್ ಕಿಂಡಲ್ ಮಾಡ್ತಿದ್ಯಾ ಅಂತ ನಂಗೆ ಅವತ್ತೇ ಗೊತ್ತಿತ್ತು, ಮಂಗ್ಯ. ಏಯ್, ಆದ್ರೂ ನಾನು ಯಾರು ಅಂತ ಕ್ರಾಸ್ ಚೆಕ್ ಮಾಡಿ ನನ್ನ ಸ್ಟಾಕ್ನ ಬಿಡ್ತೀಯ ಅಂತ ಸ್ವಲ್ಪ ಭರವಸೆ ಇಟ್ಕೊಂಡಿದ್ದೆ. ಆದ್ರೆ ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಓಹೋ, ಕ್ರಾಸ್ ಚೆಕ್ ಮಾಡಕ್ಕೆ ನೀನ್ ಯಾವ ಸೀಮೆ ಪೈಲ್ವಾ? ನನ್ನಲ್ಲಿ ಥರ್ಡ್ ಕ್ಲಾಸ್ ಕ್ರಿಮಿನಲ್ ನೀನು. ನಿನ್ನಂತ ಕ್ರಿಮಿನಲ್ಗಳ ಮಧ್ಯೆ ಕಿಂಗ್ ತರ ಮೆರೆದೋನ್ ನಾನು. ನೀನೇ ಸ್ಟಾಕ್ನ ಡೆಲಿವರಿ ಮಾಡಿ ಹೋಗ್ಬೇಕು, ಇಲ್ಲ ಅಂದ್ರೆ. ಏಯ್, ನಿನಗೇನು ಕನ್ನಡದಲ್ಲಿ ಹೇಳಿದ ಅರ್ಥ ಆಗಲ್ವಾ? ಬೆಂಗಳೂರು ಅಂಡರ್ ವರ್ಲ್ಡ್ನೇ ಅಲ್ಲಾಡ್ಸಿರೋ ಇನ್ಸ್ಪೆಕ್ಟರ್ ಕಣ ನಾನು. ನೀನ್ ಅದ್ ಯಾವ್ದೋ ಆಫ್ಟರ್ ಆಲ್ ಬಳ್ಳಾರಿಲಲ್ಲಿ. ಇಷ್ಟೊತ್ತು ನನ್ ಬಗ್ಗೆ ಮಾತಾಡ್ದೆ, ಅದಕ್ಕೆ ನಿಂಗೆ ಮಾತಾಡಕ್ ಅವಕಾಶ ಕೊಟ್ಟೆ. ಆದ್ರೆ ನನ್ ಬಳ್ಳಾರಿ ಬಗ್ಗೆ ಮಾತಾಡಿದ್ರೆ ಅರ್ಥಾಡಿಸ್ಕೊಂಡ್ ಬಂದು ಹೊಡಿತೀನೋ ಮಗನೇ. ಮುಚ್ಚೋ ಬಾಯಿ, ಮಾತಾಡ್ಬೇಡ. ನೆನ್ಪಿರ್ಲಿ, ದತ್ತ ಶ್ರೀರಾಮ್ ಪಾಟೀಲ್ ಬರ್ತಿದ್ದಾನೆ. ಇಂದಿನ ಕೌಂಟ್ ಡೌನ್ ಸ್ಟಾರ್ಟ್. ಬಜರಂಗೆ ದತ್ತ ಎತ್ತು ಗಾಡಿನ. ಸರ್ 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 ಸರ್, ಯಾಕೋ ಟೈಮೇ ಸರಿ ಇಲ್ಲ ಸರ್, ತುಂಬಾ ದೊಡ್ಡ ಅನಾಹುತ ಆಗಿದೆ. ಏನಾಯ್ತು ಸರ್? ಹೇಳೋಷ್ಟು ಟೈಮ್ ಇಲ್ಲ ಸರ್, ನಿಮಗೆ ಗೊತ್ತಾಗುತ್ತೆ. ಬನ್ನಿ ಸರ್, ಬೇಗ ಬನ್ನಿ ಸರ್. ಹೇಳದ್ನಲ್ಲಮ್ಮ, ನಿನ್ನ ಮಗಳು ಸುಖವಾಗಿ ಸಂತೋಷವಾಗಿ ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದಾಳೆ. ನಾನ್ ನಿನಗೇನ್ ಮಾತು ಕೊಟ್ಟಿದ್ದೆ, ನಿನ್ ಮಗಳನ್ನ ಆನಂದವಾಗಿ ಇಟ್ಟಿರ್ತೀನಿ ಅಂತ ಮಾತು ಕೊಟ್ಟಿದ್ದೆ ತಾನೆ? ಹಂಗೆ ಅವಳು ಆನಂದವಾಗಿ ಇದ್ದಾಳೆ. ಮುಚ್ಚ ಬಾಯಿ, ನಿನ್ ಬಾಯಿಗೆ ಹುಳ ಬೀಳುತ್ತೆ. ಸುಳ್ಳು ತೆರೆಯಕ್ಕೆ ಹೋಗ್ತೀಯ? ಗಂಡ್ ದಿಕ್ಕಿಲ್ದಿರೋ ಮನೆ ಅಂತ ಹೇಳಿ ಸುಂದರವಾಗಿ ತಿದ್ದ ಮಗಳನ್ನ ಮೋಸ ಮಾಡಿ ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡೆ. ಮದ್ವೆ ಆದ್ಮೇಲೆ ಅವಳ ಜೊತೆ ಮೃಗ ತರ ನಡ್ಕೊಂಡೆ. ನಿಂತೀಟೆ ತೀರಿದ್ಮೇಲೆ ಅವಳನ್ನ ಮಾರ್ಬಿಟ್ಟಿ ಅನ್ನೋ ಪಾಪಿ. ಎಲ್ಲೋ ನನ್ ಮಗಳ ಬದ್ಕಿದಳ ಸತ್ತಿದಳ ಆದ್ರ ಮಗಳ ಅಲ್ಲಿ ಯಾರೋ ಇದಾರೆ ಅನ್ಸುತ್ತೆ, ಹೋಗ್ ನೋಡಿ ಯಾರು ಅಂತ. ಸರಿ ಸರ್, ಸರಿ ಸರ್. ಮಾತ್ ಕೇಳಿಲ್ಲ, ನಮ್ಮ ಅಪ್ಪನೇ ಬಿಟ್ಟನಲ್ಲ ನಾನು ಅಂತದ್ರಲ್ಲಿ ನನ್ನ ವಿರುದ್ಧ ನಡೆಯೋ ನಾ ಕುರ್ತಿ ಅನ್ಕೊಂಡಿದ್ಯಾ? ಕುರ್ತಿ ಅನ್ಕೊಂಡಿದ್ಯಾ?
ಈಗ ಬಂದ್ರ ತುಂಬಾ ಬೇಗ ಬಂದ್ರಿ, ತೋರ್ಸಾಕ್ ಬಿಡ್ಬೇಕು ನಿಮ್ಗೆಲ್ಲ. ಏಯ್ ಬಾರೆ ಬಾರೆ ಇದೆ ಕೇಳಿಸ್ಬೇ, ಇವರಪ್ಪ ಕುಡ್ಕ, ಇವರಮ್ಮನ ಕಾಯಿಲೆ, ಇವ್ರಿಗೆ ಮನೇಲಿ ಕಷ್ಟ, ತಿನ್ನಕ್ಕೂ ಗತಿ ಇಲ್ದಿರೋ ಜನ ಇವರು. ಇರೋಳೊಬ್ಳು ಮಗಳು ಬದುಕು ಹಾಳಾಗಬಾರ್ದು ಅಂದ್ಬಿಟ್ಟು ನಾನು ಬಾಳ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೆ, ಮದುವೆ ಆಗ್ಬೇಕು ಅನ್ಕೊಂಡೆ, ಎಂಗೇಜ್ಮೆಂಟು ಮಾಡ್ಕೊಂಡೆ. ಇದೆಲ್ಲ ನಿಮ್ಗೆಲ್ರಿಗೂ ಗೊತ್ತು ತಾನೆ? ಗೊತ್ತು ತಾನೆ? ಹಾ, ಬಂಗಾರ ತಂದ್ಕೊಟ್ಟೆ, ರೇಷ್ಮೆ ಸೀರೆ ತಂದ್ಕೊಟ್ಟೆ, ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟು ಮಾಡ್ಕೊಂಡೆ. ಮದುವೆ ಮಾಡ್ಕೊಳಕ್ಕೆ ನಾನು ಪ್ರಿಪೇರ್ ಆಗ್ತಾ ಇದ್ರೆ ಇವ್ರು ಗಂಟು ಮೂಟೆ ಕಟ್ಕೊಂಡು ಓಡೋಗಕ್ ನೋಡ್ತೀಯಾರಲ್ಲ, ಇದು ಸರಿನಾ? ಯಾಕೆ ಯಾರು ಉಸಿರೇ ಬಿಡ್ತಾರ, ಬಾಯಿ ಬಿದ್ದೋಗಿದ್ಯಾ, ಸರಿನಾ? ತಪ್ಪು 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 ತಪ್ಪು. ಹಾ, ಸರ್ಕಾರಿ ಕ್ಯಾಸ್ಟಲ್ ಇರೋರು ನಿನ್ ಮಗಳನ್ನ ಕೈ ಹಿಡಿತೀನಿ ಅಂತ ಬಂದ್ರು, ಯಾಕಮ್ಮ ಇಷ್ಟು ಒಳ್ಳೆ ಸಂಬಂಧ ಬೇಡ ಅಂತಿದ್ಯಾ? ನಿನಗೆ ಬುದ್ಧಿ ಇಲ್ವಾ? ಅಲ್ವಾ, ಕರೆಕ್ಟ್ ತಾನೆ ಕೇಳಿಸ್ಕೊಂಡೆ ಚೆನ್ನಮ್ಮ ಅನುಭವಸ್ತ್ರ ಮಾತ್ನ. ಆ, ಆದ್ರೂ ನಿನ್ ಕೊಬ್ಬೇನ್ ಕಡಿಮೆ ಆಗಿಲ್ಲ. ಮಲ್ಕೋ, ನಾಳೆ ಬೆಳಗ್ಗೆ ನಿನ್ ಹತ್ರ ನಾನೊಂದು ಮುಖ್ಯವಾದ ವಿಷಯನ ಮಾತಾಡಬೇಕು. ನಾಳೆನಾ? ಅಮ್ಮ, ನಾಳೆ ಅದು ಒಂದು ಮುಖ್ಯವಾದ ಕೆಲಸದ ಮೇಲೆ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನೀವು ಮಾಡಿರೋ ಎಡವಟ್ಟಿಗೆ ನಾನು ಇವಾಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾಳೆ ಬೆಳಗ್ಗೆ ನನಗೂ ದೃಷ್ಟಿಗೂ ಮದುವೆ. We'll be right back.